ಕರುನಾಡಿನ ಕರ್ನಾಟಕದ ರಾಮಚಂದ್ರಾಪುರ ಮಠದ ಶ್ರೀ 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 ರಾಘವೇಶ್ವರ ಭಾರತಿಯವರು ನಮ್ಮ ಜೊತೆಯಲ್ಲಿದ್ದಾರೆ, ಸ್ವಾಮೀಜಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಮಾತನಾಡ್ತಾ ಅಯೋಧ್ಯೆಯ ಬಗ್ಗೆ, ಅಯೋಧ್ಯೆಯಲ್ಲಾಗ್ತಾ ಇರುವ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅವರಿಂದ ಕೇಳ್ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸ್ವಾಮಿಗಳೇ ನಮಸ್ಕಾರ. ಹರಿರಾಮ. ಮೊದಲನೇದಾಗಿ ರಾಮನ ಊರಿನಲ್ಲಿದ್ದೀರಿ, ಬಹಳ ದೊಡ್ಡ ಪ್ರಯಾಣವನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಪ್ರಯಾಣ ಹೇಗಿತ್ತು, ಹಾಗೆ ರಾಮನೂರಿಗೆ ಬರಬೇಕು ಅನ್ನೋ ಪ್ರೇರೇಪಣೆ ಆಗಿದ್ದು ತಮಗೆ, ಅದರ ಬಗ್ಗೆ? ರಾಮ ಎಷ್ಟು ಚೆನ್ನಾಗಿದ್ದಾನೋ ಪ್ರಯಾಣ ಕೂಡ ಅಷ್ಟೇ ಚೆನ್ನಾಗಿತ್ತು. ರಾಮ ಎಷ್ಟು ಚೆನ್ನಾಗಿದ್ದಾನೋ ರಾಮ ಮಂದಿರ ಕೂಡ ಅಷ್ಟೇ ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿತ್ತು ಪ್ರಯಾಣ ಅಂದರೆ ತಪ್ಪೇನೂ ಇಲ್ಲ. ಆದರೆ ತುಂಬ ದೂರದ ದುಸ್ತರವಾದ ಪ್ರಯಾಣ ನನ್ನದು. ನಾವು ವಿಮಾನದಲ್ಲಿ ಬರಲಿಲ್ಲ, ನಾವು ರಸ್ತೆ ಮೂಲಕ ಬರಬೇಕಾಯಿತು. ಯಾಕೆಂದರೆ ನಿತ್ಯ ರಾಮದೇವರನ್ನ ಪೂಜೆ ಮಾಡ್ತೀವಿ ನಾವು. ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥ ರಾಮದೇವರ ಪೂಜೆ ಪ್ರತಿನಿತ್ಯ ಎರಡು ಬಾರಿ ನಡೀಲೇಬೇಕು. ವಿಮಾನದ ಮೂಲಕ ಹೋದಾಗ ಕೆಲವರು ಅನನುಕೂಲಗಳಾಗತ್ತೆ, ಅಲ್ಲಿ ಅನ್ನ ಆ ರೀತಿ ತೊಗೊಂಡೋಗೋಕ್ಕಾಗಲ್ಲ. ಆ ಕಾರಣಕ್ಕೆ ನಾವು ಸುಮಾರು 2000 ಕಿಲೋಮೀಟರ್ಗಳ ಪ್ರಯಾಣವನ್ನು ಗೋಕರ್ಣದ ಅಶೋಕದಿಂದ ಇಲ್ಲಿವರೆಗೆ ರಸ್ತೆ ಮೂಲಕನೇ ಮಾಡಿದ್ವು. ಅಲ್ಲಿ ನಮ್ಮ ಮೂಲ ಮಠದ ಅವಶೇಷ ಇದೆ. ಪೋರ್ಚುಗೀಸರು ಬಂದು ನಾಶ ಮಾಡಿರ್ತಕ್ಕಂಥ, ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಮಚಂದ್ರಾಪುರ ಮಠದ ಮೂಲ ಮಠದ ಅವಶೇಷ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡೋಕೆ ಹೊರಟಿದ್ದೀವಿ ನಾವು. ಅದನ್ನು ಅಲ್ಲಿಂದ ಶುರು ಮಾಡಿ ಇಲ್ಲಿಗೆ, ಇಲ್ಲಿಂದ ಪುನಃ ಅಲ್ಲಿಗೆ ಅಂತ ಒಂದು ಯಾತ್ರೆ. ಅದು ನಮ್ಮ ಸಂಸ್ಕೃತಿ, ಈ ರಾಮ ಮಂದಿರದ ಹಾಗೇನೋ ಇದು ಕೂಡ ಅಂತ ಒಂದು ಕಾಲದಲ್ಲಿ ನಾಶವಾಗಿ ಹೋಗಿರ್ತಕ್ಕಂಥದ್ದು ಶತಮಾನಗಳ ಹಿಂದೆ, ಅದು ಅದನ್ನು ಅದರ ಪುನರುದ್ಧಾರ ಮಾಡಬೇಕಾಗಿದೆ. ಸಂಕ್ರಾಂತಿ ಹಿಂದೆ ಅದೊಂದು ಪ್ರಯತ್ನ ಪ್ರಾರಂಭ ಆಯಿತು ಅಲ್ಲಿ, ಸಂಕ್ರಾಂತಿ ಮುಂದೆ ಇಲ್ಲಿ ಈ ಕಾರ್ಯಕ್ರಮ. ಹಾಗಾಗಿ ಅವಶೇಷಗಳಿಂದ ಅಯೋಧ್ಯೆಗೆ, ಅಯೋಧ್ಯೆಯಿಂದ ಪುನಃ ಅವಶೇಷಕ್ಕೆ ಮತ್ತೊಂದು ಪುನರುತ್ಥಾನದ ನಾಂದಿಯಾಗುವಂಥ ಒಂದು ಯಾತ್ರೆ ಮಾಡಿ ನಾವು ಇಲ್ಲಿಗೆ ಬಂದವು. ಅದ್ಭುತ. ಈ ಪುನರ್ಜೀವನ, ಪುನಶ್ಚೇತನ ಕೊಡೋದು, ಅದರಲ್ಲೂ ಮಂದಿರಗಳಿಗೆ ಪುನರುಜ್ಜೀವನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಮ ಮಂದಿರದ ನಮ್ಮ ಹಿಂದೆನೆ ಇದೆ, ರಾಮ ಮಂದಿರ ನೂತನವಾಗಿ ನಿರ್ಮಾಣವಾಗ್ತಿರೋದು, ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಆ ಮಾತುಕತೆಯನ್ನ. ಎಷ್ಟು ಮುಖ್ಯ ಇದೆ ಈಗಿನ ದಿನಮಾನಗಳಲ್ಲಿ ನಮ್ಮ ಮಂದಿರಗಳನ್ನ ಉಳಿಸ್ಕೊಳ್ಳೋದು, ಹಾಗೆ ಕೆಡವಿದಂತಹ ಮಂದಿರಗಳನ್ನ ಮತ್ತೆ ಕಟ್ಟೋದು ಎಷ್ಟು ಮುಖ್ಯ ಇದೆ ಅಂತ ಹೇಳಿ. ಉದಾಹರಣೆಗೆ ರಾಮ ಮಂದಿರದ ಬಗ್ಗೆನೇ ಹೇಳೋದಾದರೆ, ರಾಮ ಭಾರತದ ಆತ್ಮ, ಅಯೋಧ್ಯೆ ಭಾರತದ ಹೃದಯ. ಈ ಅಯೋಧ್ಯೆ ರಾಮ ಮಂದಿರದ ಪುನಃಪ್ರತಿಷ್ಠಾಪನೆ ಅಂದರೆ ಅದು ಭಾರತದ ಹೃದಯದ ಪುನಃಪ್ರತಿಷ್ಠಾಪನೆ, ಭಾರತದ ಆತ್ಮದ ಪುನಃಪ್ರತಿಷ್ಠಾಪನೆ. 500 ವರ್ಷದಿಂದ ಭಾರತಕ್ಕೆ ಹೃದಯಾಘಾತ ಆಗಿತ್ತು. ರಾಮ ಮಂದಿರದ ನಾಶ ಏನಾಯಿತು ಆ ಸಮಯದಲ್ಲಿ, ಭಾರತಕ್ಕಾದ ಹೃದಯಾಘಾತ ಅದು, ಹೃದಯದ ಪುನಃಪ್ರತಿಷ್ಠಾಪನೆ ಈಗ ಆಗಿರ್ತಕ್ಕಂಥದ್ದು. ಈ ಮಾತು ಎಲ್ಲ ಮಂದಿರಗಳಿಗೂ ಅನ್ವಯ ಆಗುವಂಥದ್ದು. ಯಾಕೆಂದರೆ ನಮ್ಮ ಇಡೀ ಸಂಸ್ಕೃತಿಯಲ್ಲಿದೆ. ಯಾರೋ ಕೊಟ್ಟಿದವರು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ, ಎಷ್ಟಾರು ಭಾವನೆಗಳು ಸೇರಿರ್ತವೆ, ಎಷ್ಟು ದೊಡ್ಡ ತಪಸ್ಸು ಸೇರಿರ್ತದೆ ಅಲ್ಲಿ. ಅದನ್ನು ಹಾಗೆ ಕೆಡವು ಬಿಡೋದಂದ್ರೆ ಏನು ಅರ್ಥ ಅದಕ್ಕೆ ಅಂತ, ಕೆಡವು ಬೇಕಿದ್ರೆ ಯಾವ ಮನಸ್ಥಿತಿನ ಕೆಡವಿರ್ತಾರೆ ಅದನ್ನು, ಈ ಸಂಸ್ಕೃತಿಯನ್ನು ಧ್ವಂಸ ಮಾಡಬೇಕು ಅಂತ, ಈ ಸಂಸ್ಕೃತಿನ ಇಲ್ಲ ಅಂತ ಮಾಡಬೇಕು ಅನ್ನೋ ಭಾವದಲ್ಲಿ ಕೆಡವಿರ್ತಾರೆ. ಅದಕ್ಕೊಂದು ಉತ್ತರ ಕೊಡಲೇಬೇಕಾದಂಥ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಹಾಗೆ ಪುನಃಪ್ರತಿಷ್ಠಾಪನೆ, ಕೆಡವಿದ ಮಂದಿರಗಳು ಜೀರ್ಣೋದ್ಧಾರ ಅಂತಂದರೆ ಆ ಹಿರಿಯರಿಗೆ ಕೊಟ್ಟ ಗೌರವ, ಅವರು ತ್ಯಾಗಕ್ಕೆ ಕೊಟ್ಟಿರ್ತಕ್ಕಂಥ ಗೌರವ, ನಮಗೆ ನಾವೇ ಕೊಟ್ಕೊಳ್ತಕ್ಕಂಥ ಗೌರವ. ನಾವು ಪಕ್ಕದ ಮನೆಗೆ ಹೋಗಿ ಏನೂ ಮಾಡೋದು ಬೇಡ, ನಮ್ಮ ಮನೆ ದೇವ್ರ ಕೋಣೆಯನ್ನು ಯಾರಾದ್ರು ಕೆಡವಿದರೆ ಬಂದು ನಮ್ಮ ಮತ್ತೆ ಕಟ್ಕೋಬೇಕಲ್ವ ಅದನ್ನು. ಹಾಗಾಗಿ ರಾಷ್ಟ್ರಾದ್ಯಂತ ಇರತಕ್ಕಂಥ ಎಲ್ಲ ಈ ರೀತಿಯ ಭಗ್ನ ಮಂದಿರಗಳ ಜೀರ್ಣೋದ್ಧಾರ ಆಗಬೇಕು. ಈ ಅಯೋಧ್ಯೆ ರಾಮ ಮಂದಿರದ ಪುನಃಪ್ರತಿಷ್ಠಾಪನೆ, ಪುನರುದ್ಧಾರ, ಅದಕ್ಕೆಲ್ಲ ಪ್ರೇರಣೆ ಆಗಬೇಕು ಎನ್ನುವ ಭಾವ ನಮ್ಮದು. ಈ ಒಂದು ಮಂದಿರ ಲಕ್ಷ ಮಂದಿರಗಳಿಗೆ ಪ್ರೇರಣೆ ಕೊಡ್ತಾ ಇದೆ, ಲಕ್ಷ ಮಂದಿರಗಳನ್ನು ಜಾಗೃತ ಮಾಡ್ತಾ ಇದೆ. ಒಬ್ಬ ರಾಮನ ಸ್ಮರಣೆ ಇಡೀ ದೇಶವನ್ನು ಎದ್ದು ನಿಲ್ಲಿಸ್ತಾ ಇದೆ. ತುಂಬ ಅಪೂರ್ವ ಕ್ಷಣಗಳು ಅಂತ ಅನಿಸ್ತಾ ಇದೆ ನಮಗೆ. ನಿಜ, ನಮ್ಮ ಸನಾತನ ಧರ್ಮ, ನಾನು ಹಿಂದೊಂದು ಕಾರ್ಯಕ್ರಮದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿದ್ದೆ. ಸನಾತನ ಧರ್ಮದ ಅನುಯಾಯಿಗಳು ನಾವು ಹೇಗೆ ಅಂದ್ರೆ, ಮಂದಿರ ಕೆಡವಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರ ಮಾಡ್ಕೊಂಡು ಅಲ್ಲಿ ದೇವರನ್ನ ಪೂಜಿಸ್ತೀವಿ. ಅದಕ್ಕೂ ಏನಾದರೂ ಘಾಸಿ ಆದ್ರೆ ಮನಸ್ಸಿನಲ್ಲಿ ಮಂಟಪವನ್ನು ಸ್ಥಾಪನೆ ಮಾಡ್ಕೊಂಡು ಅಲ್ಲಿ ದೇವರ ಆರಾಧನೆ ಮಾಡ್ತೀವಿ. ಆದರೂ ಕೂಡ ನಮ್ಮ ಧರ್ಮದ ಮೇಲೆ, ಧಾರ್ಮಿಕ ಆಚರಣೆಗಳ ಮೇಲೆ ನಿರಂತರವಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ದಾಳಿಗಳಾಗ್ತಾ ಬಂತು. ಈಗಲೂ ಕೂಡ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತಾ ಇದೆ. ಅಂದರೆ ಈ ಮಂದಿರವನ್ನು ಕೂಡ ಟೀಕಿಸೋರು, ಈ ಮಂದಿರಕ್ಕೂ ಕೂಡ ರಾಜಕೀಯವನ್ನು ಬೆರೆಸೋರು, ಇಂತಹ ಸಂದರ್ಭದಲ್ಲಿ ಈ ರೀತಿಯ ದಾಳಿಗಳಿಂದ ದೂರ ಉಳಿಯೋದು ಎಷ್ಟು ಮುಖ್ಯ ಇದೆ? ತುಂಬ ಮುಖ್ಯ. ಯಾಕೆಂದರೆ ಈಗ ನಾವು ದಾಳಿಗಳಿಗೆ ಎಡೆ ಕೊಟ್ಟರೆ, ದಾಳಿಗಳಿಂದ ಆದ ಘಾತವನ್ನು ಆಘಾತವನ್ನು ನಾವು ಸರಿಪಡಿಸ್ಕೊಳ್ಳದೇ ಇದ್ದರೆ, ಜೀರ್ಣೋದ್ಧಾರಗಳನ್ನು ಪುನರುದ್ಧಾರಗಳನ್ನು ಮಾಡದೇ ಇದ್ದರೆ ನಾವಾಗಿ ಉಳಿಯೋಲ್ಲ, ಭಾರತ ಭಾರತವಾಗಿ ಉಳಿಯೋಲ್ಲ. ಭಾರತ ಭಾರತವಾಗಿರಬೇಕೋ ಬೇಡವೋ, ನಾವು ನಾವಾಗಿರಬೇಕೋ ಬೇಡವೋ, ನಮ್ಮತನ ಉಳಿಬೇಕೋ ಬೇಡವೋ ಅನ್ನೋದೇ ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಅಂತ. ಅದಾಗಬೇಕು ಅಂದರೆ
ನಾವಿದನ್ನು ಉಳಿಸ್ಕೊಳ್ಬೇಕು. ಮಂದಿರಗಳು, ಪ್ರತೀಕಗಳು, ಅವುಗಳನ್ನು ಉಳಿಸ್ಕೋಬೇಕು. ಆಚರಣೆಗಳು ತುಂಬ ಮುಖ್ಯ ಅಂತ. ಆಚರಣೆಗಳು ಅಥವಾ ನಮ್ಮ ಭಾವನೆಗಳು, ನೀವು ತುಂಬ ಒಳ್ಳೆಯ ಮಾತನ್ನು ಹೇಳಿದಿರಿ. ಎಲ್ಲೂ ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲೇ ನಾವು ಮಾಡ್ಕೋತಾ ಇದ್ವಿ ಪೂಜೆಗಳನ್ನು ಅಂತ. ಮನಸ್ಸಿನ ಮೇಲೆ ತುಂಬ ದೊಡ್ಡ ದಾಳಿ ಆಗ್ತಾ ಇರುವಂಥದ್ದು ಇವತ್ತು. ಮಂದಿರಗಳ ಮೇಲೆ ಒಂದು ಕಾಲದಲ್ಲಾಯಿತು, ಆದರೆ ಮನಸ್ಸುಗಳ ಮೇಲೆ ಭಾಳ ದೊಡ್ಡ ರೀತಿಯಿಂದ ದಾಳಿಗಳಾಗ್ತಾ ಇರತಕ್ಕಂಥದ್ದು